ನಮಸ್ತೆ ಎಲ್ಲರಿಗೂ. ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ. ಇವತ್ತು ನಾವು ನರ್ಸರಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಊರಿಂದ ಬರೀ ಇವಾಗ ನರ್ಸರಿಗೆ ವಿಸಿಟ್ ಕೊಡದೇ ಇದ್ದರೆ ಆಗೋದೇ ಇಲ್ಲ. ಹೋಗ್ಬಿಟ್ಟು ಯಾವುದಾದ್ರು ಹಣ್ಣೆ ಹೊಸ ಗಿಡಗಳು ಬಂದಿದ್ದಾವೆ ಅಂತ ನೋಡ್ಕೊಂಬರೋಣ ಅಂತ ಹೊರಡ್ತಾಯಿದ್ವಿ. ಹೋಗ್ತಾ ದಾರಿಗೆ ಒಂದು ಸ್ವಲ್ಪ ನಿಮಗೆ ಊರು ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಈ ಕಡೆ ಸೈಡು ಅರ್ಬಿ ನಮ್ಮ ತಂಗಿ ಇರೋ ಕಡೆ ಎಲ್ಲ ಜಾಸ್ತಿ ಅಪಾರ್ಟ್ಮೆಂಟು. ಹೋಗ್ತಾ ಹೋಗ್ತಾ ಅರ್ಧ ದಾರಿಲಿ ನಿಮಗೆ ಬರೀ ಒಂದು ಹಳೆ ಬಿಲ್ಡಿಂಗ್ಗಳು ಅಂದರೆ ಹಳೆ ಒಂದು ಹೊಸದೇನೆ ಅಂದರೆ ಜಾಸ್ತಿ ಅಪಾರ್ಟ್ಮೆಂಟ್ಗಳಿಲ್ಲ, ಮೂರು ನಾಲ್ಕು ಫ್ಲೋರ್ ಇಲ್ಲ, ಒಂದು ಅಥವಾ ಎರಡು ಇದೆ. ನೋಡ್ಕೊಂಡು ಹೋಗಿ ತೋರಿಸ್ತೀನಿ. ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದೂ ಅಲ್ಲ ಊರು. ಚೆನ್ನಾಗಿದೆ ಊರು ಮಾತ್ರ. ನಮ್ಮ ತಂಗಿ ಇರೋ ಕಡೆ ಏರಿಯಾ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದು ಫಸ್ಟು ಸೆಕೆಂಡು ಆಯಿತಾ, ಒಂದೇ ಒಂದು ಕಟ್ಕೊಂಡಿದ್ದಾರೆ. ಅಂಗಡಿ ಮಳಿಗೆಗಳು ಇದ್ದಾವೆ ಇಲ್ಲೂ ಕೂಡ. ದಾರಿ ಉದ್ದಕ್ಕೂ ರೋಡ್ಗಳು ಇದ್ದರೆ ಬರೀ ಶಾಪ್ಗಳೇ ಸಿಗ್ತಾವೆ ನಿಮಗೆ, ಎಲ್ಲ ಶಾಪ್ಗಳು ಇದ್ದಾವೆ ಇಲ್ಲೂ ಕೂಡ. ಇವಾಗ ನಾವು ಹೋಗ್ತಾ ಇದ್ದೀವಿ ನರ್ಸರಿಗೆ. ಸುಮಾರು ಒಂದು 15-20 ಕಿಲೋಮೀಟ್ರ್ ಆಗಿರ್ಬೋದು. ನಾನು ನಮ್ಮ ತಂಗಿ ಮಕ್ಕಳು ವಾಚ್ಮ್ಯಾನು ಕಾರಿ ಬೇಕು ಅಂದ ಕಾರ್ ನಡೆಸ್ಕೊಳ್ಳೋಕ್ಕೆ ಡ್ರೈವರಾಗಿ ವಾಚ್ಮ್ಯಾನ್ ಬಂದಿದ್ದಾನೆ. ನಮ್ಮ ತಂಗಿದು ಕಾರದು, ತಂಗಿ ಕಾರೇ ಅದು. ಅದನ್ನು ವಾಚ್ಮ್ಯಾನ್ ಇದ್ದರೆ ನಾವು ಬರ್ತೀವಿ, ಇಲ್ಲಾಂದ್ರೆ ಇಲ್ಲ. ನೋಡಿ ಈ ಥರ ಬರ್ತಾಯಿದ್ದೀವಿ. ಬರ್ತಾ ಬರ್ತಾ ಮೋಡ ಆಗ್ತಾ ಇತ್ತು ಸ್ವಲ್ಪ. ನಾವು ಮಳೆ ಬಂದುಬಿಡುತ್ತೆ ಅನ್ನೋ ಹೆದರಿಕೆ ಇತ್ತು. ಹೋಗ್ಬಿಟ್ಟು ಸರ್ ರೋಡವರೆಗೂ ಮಳೆ ಬರೋದು ಬೇಡ ಅಂದ್ಕೊಂಡೆ ಹೋಗ್ತಾಯಿದ್ವಿ. ಹೋಗೋವಾಗ ಅಷ್ಟು ಮೋಡ ಇತ್ತು, ಮಳೆ ಬರೋ ಸೂಚನೆ ಇದ್ದಿಲ್ಲ. ಸರಿ ಮಳೆ ಏನು ಬರೋಲ್ಲ, ಮೋಡ ಇದೆ ಅಂದ್ಕೊಂಡು ಹೊರಟ್ವಿ. ಆಮೇಲೆ ಏನಾಯಿತು ಅಂತ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದು ಅಲ್ಲದೆ ಅಲ್ಲಿ ಯಾವ್ಯಾವ ಗಿಡಗಳು, ಅದು ನಾನು ಹೋದಾಗೆಲ್ಲ 2-3 ಸರಿ ವಿಡಿಯೋ ಮಾಡಿದ್ದೀನಿ ನರ್ಸರಿದು. ಒಂದೊಂದು ಸರಿ ತುಂಬಾ ಇರ್ತವೆ ಗಿಡಗಳು, ಒಂದೊಂದು ಸರಿ ಜಾಸ್ತಿ ಇರೋದೇ ಇಲ್ಲ ಕಲೆಕ್ಷನ್ನು. ಸೀಸನಿಗೆ ತಕ್ಕಂಗೆ ಇರುತ್ತೆ ನೋಡಿ. ಬಂದ್ವಿ ನರ್ಸರಿಗೆ ಇವಾಗ, ಇದೇ ನರ್ಸರಿ. ಈ ನರ್ಸರಿ ನಾನು ಮೊದಲು 1-2 ಸರಿ ವಿಡಿಯೋ ಹಾಕಿದ್ದೀನಿ, ಹೋಗಿರೋದು ಗಿಡಗಳು ಯಾವ್ಯಾವ ನೋಡಿದ್ವಿ ಅಂತ ನೋಡಿ. ಎಂಟ್ರೆನ್ಸಲ್ಲಿ ಈ ಥರ ಎಲ್ಲ ಇಟ್ಟಿದ್ದಾರೆ. ಆ ಗಿಡಗಳು ಕಟಿಂಗು ನೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದವಳು ನಮ್ಮ ತಂಗಿ ಮಗಳು ತೆಗಿತಾ ಇದ್ಲು, ನಾನು ಇನ್ನೊಬ್ಳು ಚಿಕ್ಕವಳು ನಮ್ಮ ತಂಗಿ ಮಗಳು ಹೋಗ್ತಾಯಿದ್ವಿ ಒಳಗಡೆ ಯಾವ್ಯಾವ ಗಿಡ ಇದ್ದಾವೆ ಅಂತ ನೋಡ್ಕೊಂಡು. ಅವಳ ಎಂಟ್ರೆನ್ಸಲ್ಲಿ ಈ ಥರ ಕಟಿಂಗ್ ಮಾಡಿದ್ರಲ್ಲ ಗಿಡ ಶೇಪ್ಗಳು, ಅದನ್ನೆಲ್ಲ ತಕ್ಕೊಂಡು ನಿಧಾನವಾಗಿ ಬರ್ತಾ ಇದ್ಲು. ನಾವು ಹಣ್ಣಿನ ಗಿಡ ಅಂತಲೇ ನೋಡೋಕೆ ಹೋಗಿದ್ದು ಫಸ್ಟು. ನಾನು ಹಣ್ಣಿನ ಗಿಡಗಳು ಯಾವಾದ್ರು ಹೊಸವಿದ್ರೆ ಕಮ್ಮಿ ಸಿಗುತ್ತೆ ಇಲ್ಲಿ ಅಂದ್ಕೊಂಡು ಬಂದಿದ್ದೀನಿ. ಆದರೆ ಇಲ್ಲಿ ಜಾಸ್ತಿ ಹಣ್ಣಿನ ಗಿಡ ಸಿಗಲಿಲ್ಲ ನನಗೆ, ಯಾಕೆಂದರೆ ಸೀಸನ್ ಎಲ್ಲ ಅಂತ ಹೇಳಿದ್ರು. ಅಲ್ಲಿಗೂ ಸ್ವಲ್ಪ ನಾನು ಕೇಳಿರೋ ಗಿಡ ಎಲ್ಲ ಖಾಲಿಯಾಗಿದ್ದಾವೆ ಅಂತ ಹೇಳಿದರು. ನಾನು ಯಾವ್ಯಾವ ಗಿಡ ತಗೊಂಡೆ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ವೆಂಕಟೇಶ್ವರ ನರ್ಸರಿ ಅಂತ ಇದೆ, ಅನಂತಪುರದಲ್ಲಿದ್ದವರು ಹೋಗ್ಬೋದು. ಅಲ್ಲಿ ಸೀಸನಲ್ಲಿ ತುಂಬ ಹಣ್ಣಿನ ಗಿಡನೂ ಸಿಗುತ್ತೆ, ಆಮೇಲೆ ಕಮ್ಮಿ ರೇಟಲ್ಲೂ ಕೊಡ್ತಾರೆ ಅವರು. ಇವಳು ನೋಡಿ ಆ ಥರ ಬರ್ತಾಳೆ ನೋಡ್ಕೊಂಡು, ತಮಾಷೆ ಮಾಡ್ಕೊಂಡು ಅಕ್ಕ ತಂಗಿ ನೋಡ್ತಾ ಇದ್ರು ಗಿಡಗಳು. ನಮ್ಮ ತಂಗಿ ದಾಸವಾಳ ಎರಡು ನಾವು ಊರಿಂದ ತಂದಿದ್ವಲ್ಲ, ನಾನು ಅವಳು, ನನ್ನ ಹತ್ರನೂ ಒಣಗೋದ್ವು ಅವಳ ಹತ್ರನೂ ಒಣಗೋಗಿದೆ. ಅದೇ ಕಲರ್ ಇದ್ದರೆ ನೋಡು ಅಂತ ಹೇಳಿದ್ಲು. ನೋಡ್ತಾ ಇದ್ದೀನಿ ನಾನು ದಾಸವಾಳದ ಕಡೆನೇ ಹೋಗ್ತಾ ಇದ್ದೀನಿ. ಅಂದರೆ ಜಾಸ್ತಿ ಹೂವು ಅರಳಿಲ್ಲ ಗಿಡಗಳಲ್ಲಿ, ಯಾವ ಹೂವು ಅನ್ನೋದು ಗೊತ್ತಾಗಲ್ಲ. ಇಲ್ಲೂ ಒಂದು ಪಾಟಲ್ಲಿ 3 ಗಿಡ ಇದ್ದಾವೆ, ಅದು ಕೂಡ 300 ರೂಪಾಯಿ ಹೇಳಿದರು, ಒಂದು ಗಿಡಕ್ಕೆ 100 ರೂಪಾಯಿ ಅಂತೆ. ಸಿಂಗಲ್ ಗಿಡನೂ ಇದ್ದಾವೆ ಕವರಲ್ಲಿ, ಅವನು 100 ರೂಪಾಯಿ. ಪಾಟ್ ತೊಗೊಂಡ್ರೆ ಪಾಟ್ ಫ್ರೀ ಬಂದಂಗೆ ಆಗುತ್ತೆ, 3 ಗಿಡನೂ ಸಿಗುತ್ತೆ 300 ರೂಪಾಯಿ ಕೊಟ್ಟರೆ. ಅಂದರೆ ಅವ್ರು ಹೇಳಿದರು 3 ಗಿಡನೂ ಬೇರೆ ಬೇರೆ ಕಲರೇ ಇರುತ್ತೆ, ಸಿಂಗಲ್ ಕಲರ್ ಇರಲ್ಲ ಅಂತ. ಸ್ವಲ್ಪ ಹಂಗೆ ಏನೇನು ಗಿಡ ಅಂತ ಇದ್ದಾವೆ ಅಂತ ಅವಳೇ ವಿಡಿಯೋ ಅವಳೇ ಮಾಡ್ತಾಯಿದ್ಲು, ನಾನೇನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅವನ್ನೆಲ್ಲ ನೋಡ್ತಾಯಿದ್ದೆ ಗಿಡಗಳು, ಹೋಗಿ ನೋಡಿಸಿ ಎಲ್ಲ ಆದಮೇಲೆ ನಾವೆಲ್ಲ ತೊಗೊಂಡು ಮುಗಿಸಿದ್ವಿ. ಯಾವ ಗಿಡ ನಾನು ಕೇಳಿದ್ದು ಒಂದು ಗಿಡ ಸಿಗಲಿಲ್ಲ ನನಗೆ, ಬ್ಲ್ಯಾಕ್ ಬೆರಿ ಬೇಕಾಗಿತ್ತು. ಬ್ಲೂಬೆರಿ ಸಿಕ್ತು, ಆಮೇಲೆ ಲಿಚಿ ಸಿಕ್ತು. ನಾನು ಇನ್ನೂ ಒಂದು ಬೇರೆ ಯಾವುದೋ ಕೇಳಿದೆ, ಅದನ್ನು ಸಿಗಲಿಲ್ಲ. ಅದು ಇದೇನ ಅದು ಯಾವುದೋ ಒಂದು ಹೇಳಿದರು ನನಗೆ, ಒಬ್ಬರು ಫಾಲೋವರೇ ಹೇಳಿದರು ಅದನ್ನು ಬೆಳೆಸಿ ನೀವು ಅಂತ. ಅದನ್ನು ಕೇಳಿದೆ, ಸಿಗಲಿಲ್ಲ. ಇಲ್ಲಿ ಲಾಲ್ಬಾಗಲ್ಲಿ ಒಂದು ಸರಿ ನಾವು ಫ್ಲವರ್ಸಿಗೆ ಹೋದಾಗ ಆ ಗಿಡ ಏನೋ ಇದ್ದು ಜಾಸ್ತಿ ಹೇಳಿದ್ರು, 500-600 ಎಲ್ಲ ಹೇಳಿದರು. ಅದಕ್ಕೆ ಅವಾಗ ನಾನು ತಗೊಳಕ್ಕೆ ಹೋಗಿರಲಿಲ್ಲ. ಇವಾಗ ನಾನು ಇವಾಗ ಎಷ್ಟು ಸಿಗುತ್ತೋ ಅಷ್ಟು ತಗೊಂಡು, ಆಮೇಲೆ ದಾಸವಾಳ ನನಗೆ ಜಾಸ್ತಿ ಇಷ್ಟ. ಅದು ಅಲ್ಲದೆ ನಾನು ಬಂದಾಗ 2-3 ಗಿಡ ಒಡಗೋಗಿತ್ತು ಅಂತ ಹೇಳಿದ್ನಲ್ವ, ಅದಕ್ಕೂ ಹಾಕೋಕ್ಕಾಗುತ್ತೆ ಅಂತ ನಾನೊಂದು 3 ಗಿಡ ಇರೋ ಪಾಟು ತೊಗೊಂಡಿದ್ದೀನಿ. ಆಮೇಲೆ ಇನ್ನೂ ಎಣ್ಣೆ ಗಿಡ ಅಂತ ಲಾಸ್ಟಲ್ಲಿ ತೋರಿಸಿ ನೋಡ್ತಾ ಇದ್ವಿ. ನಾವು ನೋಡ್ಬಿಟ್ಟು ಐಡಿಯಾ ಮಾಡ್ತಾಯಿದ್ವಿ, ಆದರೂ ಬೇಗ ಬೇಗ ತಗೊಂಡು ನೋಡಿದ್ವಿ. ಇದು ನೋಡಿ ಒಂಥರ, ಇದು ಏನು ಗಿಡ ಅಂತ ನನಗೆ ಹೆಸರು ಗೊತ್ತಿಲ್ಲ. ಶೋ ಗಿಡಗಳ ಹೆಸರು ನಂಗೆ ಗೊತ್ತಿರಲ್ಲ.
ಹಣ್ಣಿನ ಗಿಡ ಸುಮಾರಾಗಿ ಗೊತ್ತಾಗುತ್ತೆ, ಆಮೇಲೆ ನಾವು ತರಕಾರಿ ಗಿಡಗಳು ಗೊತ್ತಾಗುತ್ತೆ. ಶೋ ಗಿಡಗಳು ನಾನು ಅಷ್ಟಾಗಿ ಬೆಳೆಸಲ್ಲ ಜಾಸ್ತಿ. ಹಣ್ಣಿನ ಗಿಡ ನನಗೆ ತರಕಾರಿ ಹಣ್ಣಿನ ಗಿಡ ಎಲ್ಲ ಇರಬೇಕು. ಇದು ನರ್ಸರಿ ತುಂಬ ಚಿಕ್ಕದೂ ಅಲ್ಲ, ತುಂಬ ದೊಡ್ಡದೂ ಅಲ್ಲ, ಮೊದಲು ಒಂದು ಸರಿ ಹೇಳಿದ್ದೀನಿ ನಾನು. ಆದರೆ ಗಿಡಗಳು ಚೆನ್ನಾಗಿ ಸಿಗುತ್ತೆ, ಆಮೇಲೆ ಹೆಲ್ದಿಯಾಗಿರುತ್ತೆ, ಯಾವಕ್ಕೂ ಬೆಸ್ಟ್ ಅಟ್ಯಾಕ್ ಆಗಿರಲ್ಲ. ಮ್ಯಾಂಗೋ ಗಿಡಗಳಂತೂ ತುಂಬ ಇದ್ವು, 365 ದಿನವೂ ಬಿಡುತ್ತೆ ಅಂತ ಹೇಳಿದರು. ನನಗೆ ಜಾಸ್ತಿ ಗಿಡಗಳು ತಗೊಂಡೋಗೋಷ್ಟು ಇರಲಿಲ್ಲ, ನಾನು ಎಷ್ಟಾಗುತ್ತೋ ಅಷ್ಟು ತೊಗೊಂಡೆ. ಇಲ್ಲಿ ಕೆಳಗಡೆ ಬ್ಲೂಬೆರಿ ತಗೊಂಡು ಇಟ್ಕೊಂಡಿದ್ದೀನಿ ಒಂದು, ಇನ್ನೂ ಹುಡುಕ್ತಾ ಇದ್ದೆ ಯಾವ್ಯಾವ ಇದಾವೆ ಅಂತ. ಅವೇನೋ ಪೀನಟ್ ಬಟರು ಯಾವ್ಯಾವೋ ಇಷ್ಟೋ ಇದ್ದವು, ನನಗೆ ಅವ್ಯಾವ ಇಷ್ಟ ಆಗಲಿಲ್ಲ. ಆಮೇಲೆ ಇನ್ನು ಚೇಪೆ ಗಿಡದಲ್ಲಿ 3-4 ಕಲರ್ ಇತ್ತು, ಒಂಥರ ಸ್ಟ್ರಾಬೆರಿ ಜಾಮ, ಇದು ನೋಡಿ ಪಿಂಕ್ ಕಾಣುತ್ತಲ್ಲ, ಸ್ಟ್ರಾಬೆರಿ ಜಾಮ, ಮಾಮೂಲಿ ಜಾಮ. ನಾನು ಆಲ್ರೆಡಿ ನನ್ನ ಹತ್ರ ಅವೆಲ್ಲ ಗಿಡಗಳು ಇದ್ದರಿಂದ ಅವನ್ನ ತಗೊಳಕ್ಕೆ ಹೋಗಿಲ್ಲ. ನನಗೆ ಬೇಕಾಗಿದ್ದು ಸಿಗಲಿಲ್ವಲ್ಲ ಅಂತ ಒಂದು ಸರಿ ಬೇಜಾರಾಯಿತು. ಅದು ನಮ್ಮ ತಂಗಿನೇ ಹೇಳಿದ್ದು, ಹೆಂಗೋ ಕಾರಲ್ಲಿ ಹೋಗ್ತಾ ಇದ್ದೀವಲ್ಲ, ನಿನಗೆ ಯಾವ್ದಾದ್ರು ಗಿಡ ಸಿಕ್ಕರೆ ತೊಗೊಂಬ ಅಂತ ಅದಕ್ಕೆ ಬಂದಿದ್ದು ನಾನು. ಇಲ್ಲಾಂದರೆ ಗಿಡ ತಗೊಳ್ಳ ಐಡಿಯಾ ಇರಲಿಲ್ಲ ಮೊದಲು. 2 ತಿಂಗಳಾಯಿತು ಕಂಪ್ಲೀಟು, ನಾನು ಊರಿಗೆ ಹೋಗ್ಬಿಟ್ಟು ನಾನು ಗಾರ್ಡನಲ್ಲಿ ಕೆಲಸ ಮಾಡಿ 2 ತಿಂಗಳಾಯಿತು. ಇವಾಗ ಎಲ್ಲ ಗಿಡಗಳು ತಗೊಂಡೋದ್ಮೇಲೆ ಅಲ್ಲೇ ಗಾರ್ಡನ್ ಹೆಂಗಿದೆಯೋ ನೋಡಿ ಕ್ಲೀನ್ ಮಾಡಿ ಮತ್ತೆ ಇಡಬೇಕು. ಅವ್ರನ್ನ ಕೇಳ್ತಿದ್ದೆ ಯಾವ್ಯಾವ ಬರುತ್ತೆ ಏನು ಎತ್ತ ಅಂತ. ಅವರು ಫೋನ್ ನಂಬರ್ ನಮ್ಮ ತಂಗಿ ಹತ್ರ ಐತೆ. ಇನ್ನೊಂದು ಆಲ್ಮಂಡನ್ನು ಒಣಗೋಗಿತ್ತು ಅಂತ ಹೇಳಿದ್ನಲ್ಲ, ಒಂದು ಇವ್ರ ಹತ್ರ ರೆಡ್ ಇರಲಿಲ್ಲ ಆಲ್ಮಂಡು, ಇನ್ನೊಂದು ಇದೆ ತೋರಿಸ್ತೀನಿ, ಅದನ್ನು ಕೊಟ್ಟರು. ಆಮೇಲೆ ಇನ್ನೊಂದು ತುಂಬ ಬೇರೆ ದೊಡ್ಡ ಪಾಟಲ್ಲಿ ಹಾಕಿದ್ರು ಆಲ್ಮಂಡ, ಅದು ಗಿಡ ಇಲ್ಲ ಅಂತಂದರು. ಅವರು ಇಟ್ಕೊಂಡಿರೋದಂತೆ, ಅದಕ್ಕೆ ಗಿಡ ಇಲ್ಲ ಅಂದರು. ಹಿಂದ್ಗಡೆ ಪಾಟು ಬೀಜ ಗೊಬ್ಬರ ಎಲ್ಲ ಸಿಗುತ್ತೆ. ಇಷ್ಟ ಇದ್ದವರು ಅನಂತಪುರದಲ್ಲಿದ್ದವರು ಹೋಗಿ ತಗೊಳಕ್ಕಾಗುತ್ತೆ ಅನ್ನೋ ಸಹಾಯ ಆಗ್ಬೋದು ಅನ್ನೋ ಇದಕ್ಕೆ ನಾನು ವಿಡಿಯೋ ಮಾಡಿ ಮತ್ತೆ ಅಲ್ಲಿ ಹೋದಾಗೆಲ್ಲ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಹೋದಾಗೆಲ್ಲ ಬೇರೆ ಬೇರೆ ಹೊಸ ಗಿಡಗಳೇ ಇರುತ್ತೆ. ಶೋ ಗಿಡಗಳು ಇಂಡೋರ್ ಗಿಡಗಳು ಅಷ್ಟಿರಲಿಲ್ಲ ಈ ಸರಿ. ಮ್ಯಾಂಗೋ ಗಿಡ ತುಂಬ ಇದ್ವು, ಅದು ನೋಡಿ ಆ ಸೀಸನಲ್ಲ ಅಲ್ವಂತೆ ಯಾವಾಗಲೂ ಬಿಡುತ್ತೆ ಅಂತ ಹೇಳಿದ್ರು. ಅದೊಂದು ಗಿಡ ಕಾಯಿ ಆಗಲೇ ಆಗಿದ್ವು. ಎಲ್ಲ ಮಾವಿನ ಗಿಡದಲ್ಲೂ ಹೂವು ಇತ್ತು. ಇವ್ರು ನಮ್ಮ ತಂಗಿ ಮಗಳು ಅಷ್ಟು ಚಿಕ್ಕ ಮಾವಿನಕಾಯಿ ನೋಡ್ಬಿಟ್ಟು ಖುಷಿಯಾಗಿ ಅದನ್ನು ಹಿಡ್ಕೊಂಡು ನೋಡ್ತಾಯಿದ್ರು ಇಬ್ಬರು. ಮ್ಯಾಂಗೋ ಗಿಡ ತಗೋಬೇಕು ಅಂತ ಆಸೆ ಆಯಿತು, ಆದರೆ 3-4 ಗಿಡ ಇದೆ ಅಲ್ಲ ಬೇಡ ಅಂದ್ಕೊಂಡು ಸುಮ್ಮನಾದೆ. ನಮಗೆ ಎಷ್ಟು ಗಿಡ ಇದ್ರೂ ಹೊಸ ಗಿಡಗಳು ನೋಡಿದಾಗ ಆಸೆ ಆಗುತ್ತಲ್ವ ಗಿಡ ಬೆಳೆಸೋರಿಗೆ. ಯಾರ್ಯಾರಿಗೆ ಈ ಥರ ಗಾರ್ಡನ್ನಲ್ಲಿ ಬೆಳೆಸೋರಿಗೆ ಹಣ್ಣಿನ ಗಿಡ ಬೆಳೆಸೋರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಹಣ್ಣಿನ ಗಿಡ ಎಲ್ಲೇ ಹೋಗಲಿ ಹುಡುಕ್ತಾ ಇರ್ತೀವಿ. ರೋಜಾ ಗಿಡನೂ ಅಷ್ಟೇ, ತುಂಬ ವೆರೈಟಿ ಏನು ಇರಲಿಲ್ಲ, ಆದರೆ ಸೀಸನ್ ಇವಾಗ ಆದರೂ ಯಾಕೋ ಇರಲಿಲ್ಲ. ಇದೊಂದು ಡಬಲ್ ಕಲರ್ ಇತ್ತು, ಅವಳು ಬೇರೆ ಒಂಥರ ಇಂಗ್ಲೀಷ್ ಕಲರ್ ಅವಳೊಂದು ತೊಗೊಂಡ್ಳು. 50 ರೂಪಾಯಿ ಹೇಳಿ 60 ರೂಪಾಯಿ ಹೇಳಿದರು, ಆಮೇಲೆ 50 ಕೊಟ್ಟರು ಅವರು. ಏನು ನಮ್ಮ ಬೆಂಗಳೂರಲ್ಲೂ ಅಷ್ಟೇ, 50-60, ದೊಡ್ಡ ಗಿಡ ಆದರೆ 100 ರೂಪಾಯಿ ಇರುತ್ತೆ. ಇಲ್ಲಿ ಹಣ್ಣಿನ ಗಿಡ ಕಮ್ಮಿ ಸಿಗುತ್ತೆ ಅನ್ನೋದಕ್ಕೆ ಬರ್ತಿತ್ತು. ಹೂವಿನ ಗಿಡ ಏನು ಜಾಸ್ತಿ ತಗೊಳಕ್ಕೆ ಹೋಗಲ್ಲ ಇಲ್ಲಿ ನಾನು. ಹೂವಿನ ಗಿಡ ಅಲ್ಲೆಲ್ಲ ಬೆಂಗಳೂರಲ್ಲೇ ಸಿಗುತ್ತೆ. ವಿರಜಾಜಿ ಒಂದೇ ತಗೊಂಡಿದ್ದು ಇಲ್ಲಿ, ಅವರು ತೆಗೆದು ತೆಗೆದು ತೋರಿಸಿದ್ರು ಆ ಗಿಡ ಇದು. ಆಮೇಲೆ ನನ್ನ ಹತ್ರ ಇರೋ ಗಿಡಗಳು ಹೆಸರು ಹೇಳ್ತಾಯಿದ್ರು. ಆಮೇಲೆ ಒಂದು ಸ್ವೀಟು ಏನಪ್ಪ ಸ್ಟಾರ್ ಫ್ರೂಟು, ಸ್ಟಾರ್ ಫ್ರೂಟ್ ಗಿಡ ಸ್ವೀಟ್ ಹಣ್ಣಮ್ಮ ಇದು ಅಂತ ಹೇಳಿದ್ರು. ಸರಿ, ಅದನ್ನೊಂದು ತೊಗೊಂಡೆ. ಹೂವು ಇದೆ ಅದು ಗಿಡದಲ್ಲಿ, ಆಮೇಲೆ ದೊಡ್ಡದಿದೆ. ನನ್ನ ಹತ್ರ ಇವಾಗ ಸ್ಟಾರ್ ಫ್ರೂಟ್ ಇದೆ, ಲಾಲ್ಬಾಗಿಂದ ತಂದಿರೋದು, ಆದರೆ ಅದು ಇನ್ನೂ ಹೂವು ಬಿಟ್ಟಿಲ್ಲ, ಹಣ್ಣು ಬಿಟ್ಟಿಲ್ಲ. ಇವಾಗ 2 ಗಿಡ ನಾನು ತಗೊಂಡಿದ್ದೀನಿ, ಇನ್ನೂ ಒಂದನ್ನು 2 ತೊಗೋಬೇಕು ಅನಿಸಿದ್ದೀರಿ. ಇಲ್ಲಿ ಸ್ಟಾರ್ ಫ್ರೂಟ್ ಹಣ್ಣಾಗಿತ್ತು, ಅದನ್ನು ನೋಡಿಬಿಟ್ಟು ಅವ್ರು ಕೇಳಿದರೆ ಪಾಪ ಕಿತ್ಕೊಟ್ರು. ಅದು ಹಣ್ಣು ಸ್ವೀಟಾಗೇ ಇತ್ತು, ಚೆನ್ನಾಗಿತ್ತು. ಆಮೇಲೆ ಇನ್ನೂ ಪಕ್ಕದಲ್ಲಿ ದೊಡ್ಡ ದೊಡ್ಡದ್ರಾಗ ಹಾಕಿದ್ದಾರೆ, ಅವೆಲ್ಲ ಕಾಯಿ ಇದ್ದವು ಇನ್ನೂ ಜಾಸ್ತಿ. ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕಿದ್ದಾರೆ ಅವರು, ಬ್ಲ್ಯಾಕ್ ಕಲರ್ ಗ್ರೋ ಬ್ಯಾಗ್ ಇರುತ್ತಲ್ಲ, ದೊಡ್ಡ ಗಿಟ ಮಾಡೋರು ತಗೊಂಡೋಗ್ತಾರಂತೆ. ದೊಡ್ಡ ದೊಡ್ಡವು ರೆಡಿ ಇರುತ್ತಲ್ವ, ಇನ್ನೇನು ಬಂದ ತಕ್ಷಣವೇ ರೆಡಿ ಆಗುತ್ತೆ. ಇವೆಲ್ಲ ಗಿಡಗಳು ತೊಗೊಂಡು ನಾವು ಕಾರಲ್ಲಿ ಇಡೋದಕ್ಕೂ ಮೋಡ ಹಂಗಿದ್ದಿದ್ದು, ಹಿಂದೆ ಎಷ್ಟು ಬೇಗ ನಮಗೆ ಮೋಡ ಆಗ್ಬಿಡ್ತು, ಮೋಡ ಆಗಿ ಮಳೆ ಬಂದುಬಿಡ್ತು ಅಂದರೆ ಅದು ತುಂಬ ಜೋರು ಮಳೆ. ಇಲ್ಲಿ ಅನಂತಪುರದಲ್ಲಿ ಅಷ್ಟು ಜೋರು ಮಳೆ ಯಾವಾಗಲೂ ಬರಲ್ವಂತೆ. ನಾವು ಅಷ್ಟು ಜೋರು ಮಳೆ, ಕೊನೆಗೆ ಮನೆಗೆ ಹೋಗೋದು ತುಂಬ ಒತ್ತೆ ಆಯಿತು. ಎಲ್ಲಿ ನೋಡಿದ್ರು ನೋಡಿ ಮುಂದ್ಗಡೆ ರೋಡೇ ಕಾಣಲ್ಲ, ಅಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು. ಹೋದ್ವಿ ಮಲ್ಲೆ ಮನೆಯಲ್ಲಿ, ನಮ್ಮ ತಂಗಿ ಒಬ್ಬಳೆ ಬಿಟ್ಟು ಬಂದಿದ್ದೀವಿ, ಅದು ಒಂದಿತ್ತು ಒಬ್ಬಳೆ ಬಿಟ್ಟು ಬಿಟ್ಟಿದ್ದೀವಿ ಅಂತ. ಸ್ಟಾರ್ ಫ್ರೂಟ್ ಗಿಡ ಹಿಂದ್ಗಡೆ ಡಿಕ್ಕಿಲಿ ಹಿಡೀಲಿಲ್ಲ, ಅದಕ್ಕೆ ಮುಂದ್ಗಡೆ ಕಾರ್ ಹತ್ರ ಇದು ಡ್ರೈವರ್ ಹತ್ರನೇ ಇಟ್ಟಿದ್ದೀವಿ. ನೋಡಿ ಎಷ್ಟು ಮಳೆ ಅಂತ, ಹೋಗೋವಾಗ ಯಾವ ಥರ ಇತ್ತು ಸಿಟಿ, ಬರೋಷ್ಟೊತ್ತಿಗೆ ಈ ಮಳೆಗೆ ಹೆಂಗೆ ಕಾಣಿಸ್ತತೆ ಅಂತ ಅದನ್ನು ವಿಡಿಯೋ ಮಾಡಿದ್ದೀವಿ.
ಹೊಸಬರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಂದ ಉಪಯೋಗ ಇದೆ ಅಂತ ನಿಮಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಲೈಕು ಕೊಡ್ತಾ ಇಲ್ಲ. ಒಂದೊಂದು ಸರಿ ನಾನು ಸಬ್ಸ್ಕ್ರೈಬ್ ದಿನ ಹಂಗೆ ಹೋಗೋದಕ್ಕೆ ಬೇಜಾರಾಗ್ಬಿಟ್ಟು ವಿಡಿಯೋ ಮಾಡೋದು ಬಿಟ್ಬಿಡೋಣ ಅನಿಸ್ಬಿಡುತ್ತೆ. ಒಂದೊಂದು ಸರಿ ಬೇಡ ಏನಾರು ಆಗಲಿ ಅಂತ ಅನಿಸಿ ಮಾಡ್ತಾ ಇದ್ದೀನಿ. ನೋಡಿ, ಇದು ಕಾಲೇಜು, ನಮ್ಮ ತಂಗಿ ಮನೆ ಹತ್ರ ಆಯಿತು, ಇನ್ನು ಬಂದಿದ್ದೀವಿ. ಹೋಗಿ ತಕ್ಷಣ ನಿಂತೀನಿ ನೋಡಿ. ಅಲ್ಲಿಂದ ಹೊರಟಾಗಿಂದ ಮಳೆ ನಾವು ಬಂದ ಮೇಲೂ ಸುಮಾರು ಹೊತ್ತು ಬಂತು, ಮನೆಗೆ ಬಂದ ಮೇಲೂ ಸುಮಾರು ಹೊತ್ತು ಬಂತು. ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ. ನಾನು ಲಾಗ್ ಆಗ್ತಿದ್ದೀನಿ ಅಂತೇಳಿ ಇದರಲ್ಲಿ ಗಾರ್ಡನ್ದು ತೋರಿಸ್ತಾ ಇದ್ದೀನಿ. ನರ್ಸರಿ, ಸಾರಿ, ಗಾರ್ಡನ್ ಅಲ್ಲ, ನರ್ಸರಿನೂ ತೋರಿಸಿದ್ದೀನಿ. ಆಮೇಲೆ ನಾನು ತಂಡಿರೋ ಗಿಡಗಳು, ನಮ್ಮ ತಂಗಿಗೆ ಯಾವ ತೊಗೊಂಡ್ವಿ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇವನ್ ನಮ್ಮ ತಂಗಿ ಮನೆಗೆ ಎಂಟ್ರೆನ್ಸ್ ಆಯಿತು, ಬಂದ್ವಿದ್ದಿ. ಇನ್ನು ಸ್ವಲ್ಪ ಮುಂದೆ ಹೋದರೆ ಅವಳೆ ಮನೆ ಪಕ್ಕದಲ್ಲಿ ಒಂದು ನಿಮಗೆ ದೇವಸ್ಥಾನದ ಗೋಪುರ ಕಾಣುತ್ತೆ ನೋಡಿ, ಅದೇ ಶಿವಾಲಯ ನೋಡಿ. ಇಲ್ಲಿ ಬರುತ್ತೆ ಇನ್ನೊಂದು ಚೂರು ಬಂದಂಗೆ ಕಾಣುತ್ತೆ ನಿಮಗೆ, ಸ್ವಲ್ಪ ಕಾಣುತ್ತೆ ಗೋಪುರ, ತುಂಬ ಕಾಣಲ್ಲ. ಅಲ್ಲೇ ಶಿವಾಲಯ, ಅದಾದಮೇಲೆ ನೆಕ್ಸ್ಟು ಆ ಬ್ಲೂ ಬಿಲ್ಡಿಂಗ್ ಇದೆಯಲ್ಲ, ಅದರ ಪಕ್ಕದಲ್ಲಿರೋ ಅಪಾರ್ಟ್ಮೆಂಟೇ ನಮ್ಮ ತಂಗಿದು. ಇವಾಗ ಹೋಗ್ಬಿಟ್ಟು ಒಳಗಡೆ ನಿಂತ್ಕೊಂಡು, ನಾವೇನು ಮಳೆ ನೆನೆಯೋಕ್ಕಾಗಲ್ಲ, ಸೀದಾ ಹೋಗಿ ಕಾರ್ ಒಳಗಡೆ ನಿಂತ್ಕೊಳ್ಳುತ್ತೆ, ಇಳಿದ್ಬಿಟ್ಟು ಹೋಗ್ತೀವಿ, ನಾವೇನು ನೆನೆಯೋದಿಲ್ವಲ್ಲ. ಅದರಿಂದ ನೋಡಿ, ಇದು ಅಪಾರ್ಟ್ಮೆಂಟು, ಇಲ್ಲಿ ಹೋಗ್ಬಿಟ್ಟು ನಿಲ್ಲಿಸಿದ್ಮೇಲೆ ಡ್ರೈವರ್ ನಾನೇ ತರ್ತೀನಿ ಗಿಡಗಳು ಅಂದ. ನಾವು ಬರೀ ಇದು ಬಂದ್ವಿ, ಲಿಫ್ಟಲ್ಲಿ ಬಂದರೆ ಮನೇಲಿ ಒಂದೇ ಮೋರಿ ಇರೋದು, ಅಷ್ಟು ದೊಡ್ಡ ಬಿಡಿ ಮಾಡಿಗೆ ಒಂದೇ ಮೋರಿ ಇರೋದು. ನೀರು ತುಂಬ ಮಳೆ ಬಂದಿದೆಯಲ್ಲ, ನೀರು ನಿಂತುಬಿಟ್ಟಿತ್ತು ಬಾಗಿಲುವರೆಗೂ. ಇವು ಮಕ್ಕಳಲ್ವಾ, ಚೆನ್ನಾಗಿ ಇಷ್ಟ ಮಳೆ ನೀರಿಗೆ ಆಡೋದು ನೋಡಿ, ಯಾವ ಥರ ಆಡ್ತಾರೆ ಅಂತ. ಅವ್ರಿಗೆ ಖುಷಿಯಾಯಿತು. ನಾನು ನಮ್ಮ ತಂಗಿ ಮಲಗು ಶೀತ ಆಗುತ್ತೆ ಅಂದ್ಲು, ಆಡಲಿ ಬಿಡು ಈ ವಯಸ್ಸು, ಆಡ್ಕೋಬೇಕು ಅಂಥೇಳಿ ನಾನೇ ಅಂದೆ. ಚೆನ್ನಾಗಿ ಆಡ್ತಿದ್ರು, ಹಂಗೆ ನಾನು ವಿಡಿಯೋ ಮಾಡೋದಕ್ಕೆ ಇನ್ನೂ ಖುಷಿಯಾಯಿತು. ಇಬ್ಬರು ತುಂಬ ಚೆನ್ನಾಗಿ ಆಡ್ತಾಯಿದ್ರು ನೀರಲ್ಲಿ. ಅವಳು ಚಿಕ್ಕವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಆದರೆ ಡ್ಯಾನ್ಸ್ ಏನು ಮಾಡಲಿಲ್ಲ ಇಲ್ಲಿ. ಆ ಮಳೆ ನೀರನ್ನ ಜಾರ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ನೋಡಿ, ಈ ಥರ ನೋಡಿ ವಿಡಿಯೋ ಮಾಡ್ತಿದ್ರು ಖುಷಿಯಾಗಿ ಆಡ್ತಾಯಿದ್ರು ಇಬ್ಬರು. ಜಾರಿದ್ರೆ ಕಷ್ಟ ಆಗುತ್ತೆ ಅಂತ ನಾನು ನಮ್ಮ ತಂಗಿ ಭಯ ಬೀಳ್ತಾ ಇದ್ವಿ. ಕೊನೆಗೆ ಆದಮೇಲೆ ನೋಡಿ, ಇವಳಿಗೆ ಇಷ್ಟೇ ಸ್ಟೆಪ್ ಹಾಕಿದ್ದಾಳೆ ಅವ್ರ ಅಕ್ಕ ಹೇಳಿದ್ಮೇಲೆ. ವಿಡಿಯೋ ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನಗೊಂದು ಕಮೆಂಟ್ ಮಾಡಿ, ಇಷ್ಟ ಆಯಿತೋ ಇಲ್ವೋ ಅನ್ನೋದಕ್ಕೆ. ನೋಡಿ ಯಾವ ಥರ ಕುಣಿತಾಳೆ, ಯಾವ ಥರ ಕುಣಿತಾಳೆ ಅಂತ ಖುಷಿಯಾಗುತ್ತೆ ನೋಡಿದರೆ ಮಕ್ಕಳು ಆ ಥರ ಆಡೋದಕ್ಕೆ, ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಇದು ತಿರ್ಗಾ ಮಾರನೇ ದಿನ ಆ ಹುಡುಗ ತಂದಿಟ್ಟ ಮೇಲೆ ಗಿಡ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಅಲ್ಮಂಡ, ಮೊಗ್ಗಿದೆ, ಇನ್ನೂ ಆಗಿಲ್ಲ. ತುಂಬ ರೆಡ್ಡು ಅಲ್ಲ, ಪಿಂಕು ಅಲ್ಲ, ಆ ಥರ ಇದೆ. ಆಮೇಲೆ ದಾಸವಾಳ ಇದು ನಮ್ಮ ಮನೇಲಿ ಇತ್ತಲ್ಲ ಗೋಲ್ಡನ್ನು ಎಲ್ಲೋ, ಅದು ನಮ್ಮ ತಂಗಿಗೊಂದು ತಂದಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಮೂರು ಇತ್ತಲ್ಲ, ಅದನ್ನು ತರಬೇಕಾಗಿತ್ತು ಅಂದಾಗ ಇನ್ನೊಂದು ಸರಿ ಹೋಗಿ ತೊಗೊಂಬಂದ್ವಿ ನಾವು, ಅದನ್ನು ವಿಡಿಯೋ ಮಾಡಲಿಲ್ಲ ನಾನು. ನೆಕ್ಸ್ಟು ನಾನು ಗಾರ್ಡನಲ್ಲಿ ಬಂದಾಗ ತೋರಿಸ್ತೀನಿ. ಇದು ಶಾರ್ಪ್ ಫ್ರೂಟು. ಆಮೇಲೆ ಇನ್ನೂ ಒಂದು ನಾನು ಬ್ಲೂಬೆರಿ ತಗೊಂಡಿದ್ದೀನಿ. ಇಷ್ಟು ಗಿಡಗಳು ತಗೊಂಡಿದ್ವಿ. ತಿರ್ಗಾ ಮಾರನೇ ದಿನ ಹೂವು ಅರಳಿತ್ತದು, ಹೂವು ಅರಳಿದ್ದು ನೋಡಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಚೆನ್ನಾಗಿ ನನ್ನ ಗಾರ್ಡನಲ್ಲೂ ಇದೆ ನೋಡಿರ್ಬೋದು ನೀವು. ನೋಡಿ ಮೊಗ್ಗು ತುಂಬ ಇದೆ, ಮೊಗ್ಗು ಎಲ್ಲ ಜಾಸ್ತಿನೇ ಇದೆ. ಅದೇ ತಿರ್ಗಾ ಮಾರನೇ ದಿನ ತುಂಬ ದೊಡ್ಡ ಮೊಗ್ಗು ಆಗುತ್ತೆ. ಅವಳಿಗೆ ಇಷ್ಟ ಆಯಿತು ಅದು, ನಾನೇ ಬೇಕು ಅಂತ ತಗೊಂಡಿದ್ದು. ಆಮೇಲೆ ಅವಳಿಗೆ ಇಷ್ಟ ಆಯಿತು ಅಂತ ಅವಳಿಗೆ ಕೊಟ್ಟೆ. ಅದು ಹೂವು ಅರಳಿದಾಗ ನನ್ನ ಹತ್ರ ಐತಲ್ಲ ಅಂದ್ಕೊಂಡು ತಗೊಳ್ಳಿಲ್ಲ. ಇದು ಇನ್ನೂ ಎರಡು ದಿನ ಹಾಕಾದ್ರೂ ಅರಳಿಲ್ಲ. ಸೋಮವಾರ ನಮ್ಮೂರಿಗೆ ಬಂದಮೇಲೆ ಅರಳಿತ್ತು ಅದು. ನೆಕ್ಸ್ಟ್ ವಿಡಿಯೋಗಳಾಗ ಅದನ್ನು ತೋರಿಸ್ತೀನಿ ನಿಮಗೆ, ಯಾವ್ಯಾವ ತಂದೆ ಯಾವುದು ಅಂತ. ನೆಕ್ಸ್ಟು ಇನ್ನೊಂದು ಸರಿ ಹೋಗಿರೋದು ನಾನು ವಿಡಿಯೋ ಮಾಡಿಲ್ಲಲ್ವಾ, ಬಾಯಲ್ಲಿ ಹೇಳ್ತೀನಿ. ಆಮೇಲೆ ಅವತ್ತು ಗಿಡಗಳು ಹೇಳ್ತೀನಿ ನಿಮಗೆ ಯಾವುದು ಅಂತ. ಸ್ಟಾರ್ ಫ್ರೂಟ್ ಗಿಡ ಹೂವು ಎಲ್ಲ ಹಂಗೆ ಚೆನ್ನಾಗಿದ್ದಾವೆ, ಎಷ್ಟು ಉದುರುತ್ತೋ ಗೊತ್ತಿಲ್ಲ, ಎಷ್ಟು ಕಾಯಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ನಾನು ಈ ಸರಿ ಸ್ಟಾರ್ ಫ್ರೂಟ್ ನನಗೆ ಮೂರ್ನಾಲ್ಕು ಸರಿ ಪ್ರಯತ್ನ ಪಟ್ಟಿದ್ದೀನಿ, ಆದರೂ ಸಕ್ಸಸ್ ಆಗಿಲ್ಲ. ಈ ಸರಿ ತೊಗೊಂಬಂದಿದ್ದೀನಿ, ಪೂರ್ತಿ ಹೂವು ಇದೆ ನೋಡಿ ಸ್ಟಾರ್ ಫ್ರೂಟಲ್ಲಿ. ಅದರಿಂದ ಈ ಸರಿ ಆದರೂ ಒಂದು ಎರಡು ಹಣ್ಣು ಬರ್ಬೋದು, ಇನ್ನು ಮುಂದೆ ಚೆನ್ನಾಗಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.